ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಮುಖಾಮುಖಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದು ಕೋಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಬೈಚಾಪುರ ಕ್ರಾಸ್ನಲ್ಲಿ ಅಪಘಾತ ನಡೆದಿದೆ. ಅಪಘಾತದಲ್ಲಿ ಚಿಕ್ಕನಹಳ್ಳಿ ಗ್ರಾಮದ ಬಾಬಾಜಾನ್ 30 ವರ್ಷದ ಬಾಬಾಜಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೂರುಲ್ಲಾ ಮತ್ತು ಧರ್ಮಣ್ಣನಿಗೆ ಗಂಭೀರವಾದಂತಹ ಗಾಯ ಕೂಡ ಆಗಿದ್ದಾವೆ. ಇವರು ಕೂಡ ಬೈಕ್ ಸವಾರರು. ಗಾಯಾಳುಗಳನ್ನು ಕೋಟಗೆರೆ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸ್ಥಳೀಯರು. ಅಪಘಾತ ಆಗಿ ಗಂಟೆ ಕಳೆದರೂ ಕೂಡ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಂದಿಲ್ಲ. ಈ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ತುರ್ತು ವಾಹನದ ವಿರುದ್ಧವಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತದ ಸ್ಥಳಕ್ಕೆ ಕೋಟಗೆರೆ ಪಿಎಸ್ಐ ಚೇತನ್ ಗೌಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಆಂಬ್ಯುಲೆನ್ಸ್ ಕೊರತೆ ಬೇರೆ ಇದೆ. ಇಲ್ಲಿ ಅಪಘಾತ ಆಗೋದು ಒಂದ ಕಡೆ ಆದರೆ ಆಂಬ್ಯುಲೆನ್ಸ್ ಕೊರತೆ ಕೂಡ ಪ್ರತಿಯೊಂದು ದಿನಕ್ಕೊಂದೊಂದು ಏನಾದರೂ ಇಂತಹ ಅಪಘಾತಗಳು ಆಗ್ತಾನೆ ಇರ್ತವೆ. ಆದರೆ ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ ಬೇಕೇ ಬೇಕಾಗಿರುತ್ತೆ. ಆದರೆ ಇಲ್ಲಿ ಅಪಘಾತ ಆಗಿ ಗಂಟೆಗಳು ಕಳೆದರೂ ಕೂಡ ಆಂಬ್ಯುಲೆನ್ಸ್ ಬಂದಿಲ್ಲ ಅಂತ ಅಲ್ಲಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕೋಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಬೈಚಾಪುರ ಕ್ರಾಸ್ನಲ್ಲಿ ಈ ಅಪಘಾತ ಕಂಡು ಬಂದಿದೆ. ಬಹಳ ಕೇರ್ಫುಲ್ ಆಗಿ ಓಡಾಡಬೇಕಾಗುತ್ತೆ ಆ ಜಾಗದಲ್ಲಿ. ಎಲ್ಲೆಲ್ಲಿ ಈ ಡೇಂಜರ್ ಝೋನ್ಗಳೇನಿರ್ತವೆ ಅಲ್ಲಿ ಬಹಳ ಎಚ್ಚರವಾಗಿ ನೀವು ಗಾಡಿಯನ್ನು ಓಡಿಸಬೇಕಾಗುತ್ತೆ. ಒಂದು ಸ್ವಲ್ಪ ಯಾಮಾರಿದರೂ ಕೂಡ ಇಂತಹ ಗತಿ ನಿಮಗೆ ಎದುರಾಗುತ್ತೆ. ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಓಡಾಡ್ತಾ ಇರ್ತವೆ, ಟೂ ವೀಲರಲ್ಲಿ ಹೋಗ್ತಾ ಇರ್ತಾರೆ. ಈಗೇನು ನೋಡಬೇಕು ನೀವು ಸಹಜವಾಗಿ ಮನೆಯಲ್ಲಿ ಒಂದು 15-18 ವಯಸ್ಸು ಆದರೆ ಸಾಕು ಅವ್ರ ಕೈಯಲ್ಲಿ ಗಾಡಿ ಕೊಟ್ಬಿಟ್ಟಿರ್ತಾರೆ. ಅವರೆಲ್ಲ ರೋಡ್ ಸೈಡ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಬಹಳ ಡೇಂಜರ್ ಝೋನ್ ಅಲ್ಲಿ ಇರುತ್ತೆ. ಎಸ್ಸಿ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿಯಾಗಿ ಇದು ಅಪಘಾತ ಸಂಭವಿಸಿದೆ, ಯಾವಾಗಾಯ್ತು, ಹೇಗಾಯ್ತು, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಇದು ಕೊಡಗಿನ ತಾಲೂಕು ಒಳಗೆ ಬೈಚಪ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೈಚಪ್ರ ಕ್ರಾಸ್ ನಲ್ಲಿ ನಡೆದಿರುವಂತಹ ಒಂದು ಅಪಘಾತ. ಎರಡು ದ್ವಿಚಕ್ರ ವಾಹನಗಳ ನಡುವೆ ಅಪಘಾತ ನಡೆದು ದ್ವಿಚಕ್ರ ವಾಹನ ಸವಾರ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಚಿಕ್ಕಹಳ್ಳಿ ಗ್ರಾಮದ ಬಾಬಾಜಾನ್ ಎಂಬಂತ ಸ್ಥಳದಲ್ಲೇ ಮೃತಪಟ್ಟರೆ ಅದೇ ಗ್ರಾಮದ ನೂರಲ್ಲ ಮತ್ತೆ ಅಶ್ವಪುರದ ಧರ್ಮಣ್ಣ ಎಂಬಾತನಿಗೆ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯ ಇದೆ. ಗಾಯಾಳುಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಈಗ? ನೂರಲ್ಲ ಎಂಬನಿಗೆ ತಲೆಗೆ ತುಂಬಾ ಪೆಟ್ಟಾಗಿದೆ, ಮತ್ತೆ ಇನ್ನೊಬ್ಬ ಧರ್ಮಣ್ಣ ಎಂಬನಿಗೂ ತಲೆಗೆ ಮತ್ತೆ ಕೈಕಾಲಿಗೆ ತುಂಬಾ ಪೆಟ್ಟಾಗಿದೆ. ಅವ್ರಿಗೂ ಅವ್ರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಎಸ್ ಮೂರ್ತಿ, ಈಗ ಆ ಸ್ಪಾಟ್ ಅಲ್ಲಿ ಸಾಕಷ್ಟು ಅಪಘಾತಗಳು ನಡೀತಾನೆ ಇರ್ತಾವೆ, ಅಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ಬೇಕು ಅಂತ ಅಲ್ಲಿ ಏನಾದ್ರೂ ಬೋರ್ಡ್ ಗಳು ಹಾಕಿದಾರ ಇಲ್ವಾ ಏನು ಅಂತ? ಅಲ್ಲಿ ಪಿಡಬ್ಲ್ಯೂ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದ ನಡೆದಿರುವಂತ ಒಂದು ಅಪಘಾತ ಅಂತಾನೆ ಹೇಳ್ಬೋದು. ಇದು ಪಿಡಬ್ಲ್ಯೂ ಇಲಾಖೆ ರಸ್ತೆ ಮಾಡಿದೆ, ರಸ್ತೆ ಮಾಡಿರೋದ್ರಲ್ಲಿ ಗುಂಡಿ ಬಿದ್ದಿದೆ, ಸುಮಾರು ಗುಂಡಿಗಳು ಬಿದ್ದಿದೆ. ಒಂದು 1.5 ಅಡಿ ಆಳದಂತ ಗುಂಡಿಗಳು ಬಿದ್ದಿದೆ, ಮತ್ತೆ ಸೇತುವೆ ಕೂಡ ಕುಸಿದಿದೆ ಒಂಚೂರು. ಅಲ್ಲಿ ಬೈಚಪ್ರ ಮತ್ತೆ ಬೈರಲ್ಲಿ ನಡುವೆ ಸಂಪರ್ಕ ಇರುವಂತಹ ಸೇತುವೆ ಇದೆ ಒಂದು, ಆ ಸೇತುವೆ ಕೂಡ ಸ್ವಲ್ಪ ಕುಸಿದಿದೆ. ಅಲ್ಲಿ ಸುಮಾರು ಒಂದು 25-30 ಗುಂಡಿ ಬಿದ್ದಿದೆ. ಆ ಗುಂಡಿ ಕ್ರಾಸ್ ಮಾಡಿ ಹೋಗ್ಬೇಕಾದ್ರೆ ಬೈರಲ್ಲಿ ಕಡೆಯಿಂದ ಒಬ್ಬ ಬರ್ತಾನೆ, ಈ ಕಡೆಯಿಂದ ಹೋಗ್ಬಿಟ್ಟು ನೈಟ್ ಕತ್ತೆಯಲ್ಲಿ ಒಬ್ರಿಗೊಬ್ರು ಹೊಡ್ಕೊಂಡು ಅಪಘಾತ ಆಗಿರುವಂತದ್ದು. ಎಸ್ ಮೂರ್ತಿ, ಈ ಸ್ಟೋರಿಯನ್ನ ನೀವ್ ಯಾಕೆ ಫಾಲೋ ಅಪ್ ಮಾಡಬಾರ್ದು? ಯಾಕಂದ್ರೆ ಸಾಕಷ್ಟು ಗುಂಡಿಗಳು ಕೂಡ ಬಿದ್ದಿದಾವೆ ಅಂತ ಹೇಳ್ತಾ ಇದ್ದೀರಾ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ನೋಡಿ, ಈ ಒಂದು ಡೇಂಜರ್ ಝೋನ್ ಏನ್ ಸ್ಪಾಟ್ ಇದೆ ಅಲ್ಲಿ, ಅದು ಡೇಂಜರ್, ತುಂಬಾ ಡೇಂಜರ್ ಇದೆ. ಅಲ್ಲಿ ಓಡಾಡಬೇಕಾದಂತಹ ಸಂದರ್ಭಗಳಲ್ಲಿ ಬಹಳ ಎಚ್ಚೆತ್ತುಕೊಂಡು ಓಡಾಡಬೇಕಾಗುತ್ತೆ. ಯಾಕಂದ್ರೆ ಇದು ಒಂದಿನ ಎರಡು ದಿನ ಇಂತ ಅಪಘಾತಗಳು ನಾವು ಕೇಳಿಲ್ಲ, ಸಾಕಷ್ಟು ಬಾರಿ ಕೇಳಿದೀವಿ. ಅಲ್ಲಿನೂ ಕೂಡ ಸಾಕಷ್ಟು ಗುಂಡಿಗಳಿದಾವೆ. ರಾತ್ರಿ ಸುಮಾರದಲ್ಲಿ ಯಾರಾದ್ರೂ ಓಡಾಡ್ತಿರ್ತಾರೆ, ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ, ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ. ಈ ಸಂದರ್ಭಗಳಲ್ಲಿ ಇಂತಹ ಅಪಘಾತಗಳು ಆದಾಗ ಇದಕ್ಕೆ ನೇರ ಹೊಣೆ ಯಾರಾಗ್ತಾರೆ ಅನ್ನೋದು ಕೂಡ ಇಲ್ಲಿ
ಜಿಲ್ಲೆಯಲ್ಲಿ ಯಕ್ಷ ಪ್ರಶ್ನೆ ಆದಂತದ್ದು ಆದಷ್ಟು ಬೇಗ ಈ ಜಾಗ ಏನಿದೆ ಈ ಒಂದು ಬೈಚಾಪುರ ಕ್ರಾಸ್ ಅಲ್ಲಿ ಏನು ಸಮಸ್ಯೆ ಇದೆ ಅದೆಲ್ಲವನ್ನ ಬಗೆಹರಿಸುವಂತ ಕೆಲಸ ಸಂಬಂಧಪಟ್ಟಂತ ಅಧಿಕಾರಿಗಳದಾಗಿರುತ್ತೆ ಇಸ್ಕಾದ ನೋಡಬೇಕಿದೆ।